ನಮಸ್ಕಾರ, ನನ್ನ ಹೆಸರು ವಿನಯಾ ಸುರೇಶ್ ಬಿಜಂದ್ರಿ. ಈಗ ಶಾಲೆ ಸ್ಟಾರ್ಟ್ ಆದ ಕಾರಣ ನಾನು ಆನ್ಲೈನ್ ತರಬೇತಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ. ಆನ್ಲೈನ್ ತರಬೇತಿಯ ಹೆಸರು ಶ್ರೀ ಸಂಸ್ಕೃತಿಯ ಲೇಬಗಿರಿ ತಾಲೂಕು ಜಿಲ್ಲಾ ಕೊಪ್ಪಳ. ಇಲ್ಲಿ ನನಗೆ ಶಿಕ್ಷಕರು ಶ್ರೀ ಪ್ರವೀಣ್ ಕುಮಾರ್ ಜಿ. ಇಂದು 11/8/2021 ನಡೆದಿರುವಂತಹ ನವೋದಯ ಪರೀಕ್ಷೆಯ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿದ್ದೇನೆ. ಒಂದು ವಸ್ತುವನ್ನು ₹3,500 ಖರೀದಿಸಿ ₹8,400 ಮಾರಾಟ ಮಾಡಲಾಗುತ್ತದೆ, ಬರುವ ಲಾಭದ ಶೇಕಡ ಎಷ್ಟು? ಇಲ್ಲಿ ಆಪ್ಷನ್ ಆಪ್ಷನ್ ಎ 8%, ಆಪ್ಷನ್ ಬಿ 10%, ಆಪ್ಷನ್ ಸಿ 12%, ಆಪ್ಷನ್ ಡಿ 10.5/7%. ಇಲ್ಲಿ ಮಾರಿದ ಬೆಲೆ, ಈಗ ಕೊಂಡ ಬೆಲೆ ಅಂದ್ರೆ ಗೋವೆ, ಮಾರಿದ ಬೆಲೆ ಅಂದ್ರೆ ಮಾವೆ. ಇಲ್ಲಿ ಫಸ್ಟ್ ಒಂದು ಸೂತ್ರ, ಲಾಭ ಈಕ್ವಲ್ ಟು ಮಾವೆ ಅಂದ್ರೆ ಮಾರಿದ ಬೆಲೆ ಮೈನಸ್ ಕೋವೆ ಅಂದ್ರೆ ಕೊಂಡ ಬೆಲೆ. ಈಗ ಮಾರಿದ ಬೆಲೆ ಅಂದ್ರೆ 2,400 ಮೈನಸ್ ಕೊಂಡ ಬೆಲೆ 7,500, ಉತ್ತರ 900 ಬರುತ್ತೆ. ಇಲ್ಲಿ ಮತ್ತೊಂದು ಸೂತ್ರ ಇದೆ, ಇದರ ಸೂತ್ರ ಲಾಭ ಬೈ ಗೋಬೆ ಅಂದ್ರೆ ಕೊಂಡ ಬೆಲೆ ಇಂಟು 100. ಈ ಸೂತ್ರದ ಪ್ರಕಾರ ಲಾಭ ಅಂದ್ರೆ ಇದು 900 ಬೈ ಕೊಂಡ ಬೆಲೆ 7,500 ಇಂಟು 100. ಈಗ ಕಟ್ಟ ಹೊಡೆಯೋಣ, ಈ ಎರಡು ಸೊನ್ನೆಗೆ ಈ ಎರಡು ಸೊನ್ನೆ. ಇಲ್ಲಿ ಇದು 5 ಭಾಗವಾಗುತ್ತೆ, 5 15 5 ಬಂದ್ರೆ ಇಲ್ಲಿ 4 ಇತ್ತು, 5 ಅಂದ್ರೆ 5 ಸೊನ್ನೆ, ಮತ್ತು ಇದು 5 ಹೋಗುತ್ತೆ, 5 3 15 5 6 30. ಈಗ ಇದು 3 ಅಂದ್ರೆ ಹೋಗುತ್ತೆ, 3 ಅಂದ್ರೆ 3 2 ಇಲ್ಲಿ 12 × 1 12. ಇಲ್ಲಿ 12 ಇದೆ, ಸಿ ಆಪ್ಷನ್, ಅದಕ್ಕೆ 12%. ಇಲ್ಲಿ ನಮಗೆ ಪ್ರವೀಣ್ ಸರ್ ಈ ಲಾಭದ ಶೇಕಡವನ್ನು ಹೇಳ್ಕೊಟ್ಟಿದ್ದಾರೆ. ಹಾಗೆ ನಿಮಗೆ ನವೋದಯ ಪರೀಕ್ಷೆಯಲ್ಲಿ